ಶಂಕರ್ ಬಿದಿರಿ ಅವರ ಜೊತೆ ಮಾತಾಡೋ ಮುಂದುವರಿಸೋಣ ಬಿದಿರಿವರೆ ನಿಮ್ಮ ಮತ್ತು ಮುರುಗೇಶ್ ನಿರಾಣಿಯವರ ಮಧ್ಯೆ ರಾಜಕೀಯ ಇದೆ ಅಂತ ಹೇಳ್ತಾರೆ ಯಾಕೆ ಇದ್ದ ಇದು ಇದರಂಥ ಸುಳ್ಳು ಸುದ್ದಿ ಬೇರೆ ಯಾವುದೂ ಇಲ್ಲ ಇದು ಯಾವುದೋ ಒಂದು ವಿಕೃತ ಮನಸ್ಸಿನ ವಿಚಾರ ನನಗೂ ಅವರು ನಾನು ಅವರು ಅಣ್ಣ ತಮ್ಮಂದಿರಂಗಿದ್ದೀವಿ ಮತ್ತು ನಾವು ಪ್ರತಿ ವಾರ ಹೆಚ್ಚು ಕಡಿಮೆ ಭಟ್ಟಿ ಆಗ್ತೀವಿ ಮತ್ತು ಸತತ ಸಂಪರ್ಕದಲ್ಲಿದ್ದೀವಿ ಆದ್ದರಿಂದ ಇದು ಸಂಪೂರ್ಣವಾದಂಥ ಸುಳ್ಳು ವಿಚಾರ ಯಾರೋ ದುರುದ್ದೇಶದಿಂದ ನಂಬಿರ್ತಕ್ಕಂಥ ಹೇಳಿರ್ತಕ್ಕಂಥ ವಿಚಾರ ಈಗಿನ ರಾಜಕೀಯದಲ್ಲಿ ದುಡ್ಡೇ ಮುಖ್ಯ ಹೌದು ಬಿ ಜೆ ಪಿಯಲ್ಲಿ ನಿಮಗೆ ಅನಿಸಿದ್ದನ್ನು ಸಾಧಿಸ್ತೀನಿ ಅಂತಕ್ಕಂಥ ವಿಶ್ವಾಸ ಇದೆಯಾ ನೋಡಿ ಯಾವುದೇ ಒಂದು ಪಕ್ಷ ಇವತ್ತು ಭೂಲೋಕದಲ್ಲಿ ಆಗಲಿ ಭಾರತ ದೇಶದಲ್ಲಾಗಲಿ ಸಂಪೂರ್ಣವಾಗಿ ಸ್ವಚ್ಛವಾಗಿಲ್ಲ ಕೆಲವು ದೋಷಗಳಿದ್ದಾವೆ ಈ ದೋಷಗಳ ನಡುವೆಯೂ ನಮ್ಮ ಸರಿಯಾದಂಥ ಒಂದು ರಾಜಕೀಯವನ್ನು ಮಾಡ್ತಕ್ಕಂಥ ಸರಿಯಾದಂಥ ಒಂದು ಕೆಲಸ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ ನಮ್ಮ ಕೆಲಸ ಏನಪ್ಪಾ ಅಂದರೆ ನಮ್ಮ ಕರ್ತವ್ಯ ಏನಂದರೆ ನಮ್ಮ ಕೆಲಸ ಮಾಡೋದು ಈಗ ಭಗವದ್ಗೀತೆಯಲ್ಲಿ ಹೇಳಿದ ಹಾಗೆ ಕರ್ಮಣ್ಣ ವಾದಿ ಕಾರಸ್ಥೆ ಫಲೇಶು ಕದಾಚನ ನಮ್ಮ ಅವರ್ ರೈಟ್ ಈಸ್ ಟು ವರ್ಕ್ ಓನ್ಲಿ ನಾಟ್ ಟು ದ ಫ್ರೂಟ್ ದೇರ್ ಆಫ್ ನಾವು ಸರಿಯಾದ ಕೆಲಸ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತೀವಿ ಪರಮಾತ್ಮ ಸರಿಯಾದಂಥ ಫಲ ಕೊಡ್ತಾನೆ ಅಂತಕ್ಕಂಥ ಒಂದು ವಿಶ್ವಾಸ ಇದೆ ನಿಮ್ಮ ಮತ್ತು ಎಚ್ ಡಿ ಕುಮಾರಸ್ವಾಮಿ ಅವರ ಮಧ್ಯೆ ಇರುವ ಸಂಬಂಧ ಎಂಥದ್ದು ಅವರು ಕರ್ನಾಟಕದ ನಾಗರಿಕರು ಅವರು ಭಾರತ ದೇಶದ ನಾಗರಿಕರು ನಾನು ಭಾರತದ ದೇಶದ ನಾಗರಿಕರು ನನಗೂ ಅವ್ರಿಗೂ ಸಾಕಷ್ಟು ಪರಿಚಯ ಇದೆ ಸಾಕಷ್ಟು ಒಡನಾಟ ಇದೆ ಆದರೆ ಕರ್ನಾಟಕ ಲೋಕಸೇವಾ ಆಯೋಗದ ಅಧ್ಯಕ್ಷರನ್ನು ನಾವು ಹೈಕೋರ್ಟಿನ ಒಂದು ಆದೇಶದ ಪ್ರಕಾರ ಪ್ರಕರಣ ದಾಖಲು ಮಾಡಿ ಆ ಪ್ರಕರಣದಲ್ಲಿ ಮೇಲ್ವಿಚಾರಣೆ ಮಾಡ್ತಾ ಇದ್ದಂಥ ಒಬ್ಬ ನಿವೃತ್ತ ನ್ಯಾಯಾಧೀಶರ ಮಾರ್ಗಸೂಚಿಯ ಪ್ರಕಾರ ನಾವು ಅವರನ್ನು ಬಂಧಿಸಿದ ಮೇಲೆ ಅವರು ನಮ್ಮ ಮೇಲೆ ಸ್ವಲ್ಪ ಕೋಪ ಮಾಡ್ಕೊಂಡಿದ್ದಾರೆ ಆವಾಗವಾಗ ಏನಾದರೂ ಹೇಳ್ತಾ ಇದ್ದಾರೆ ಅವ್ರು ಹೇಳ್ತಕ್ಕಂಥದ್ರಲ್ಲಿ ಏನಾದರೂ ಸತ್ಯ ಇದ್ದರೆ ನಾವು ಯಾವಾಗಲೂ ಪರಿಶೀಲನೆ ಮಾಡಿ ಸರಿಪಡಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀವಿ ಇಲ್ಲದೇ ಇದ್ದರೆ ಅದನ್ನು ನಾವು ನಿರ್ಲಕ್ಷ್ಯ ಮಾಡ್ತೀವಿ ಅವರು ರಾತ್ರೋರಾತ್ರಿ ನಿಮ್ಮ ಮನೆಗೆ ಬರ್ತಾರೆ ರೀನೂ ಬಂದಿದ್ದಾರೆ ಹಗಲು ಬಂದಿದ್ದಾರೆ ಮಧ್ಯಾಹ್ನನೂ ಬಂದಿದ್ದಾರೆ ಬೆಳಗಿನ ಜಾವನೂ ಬಂದಿದ್ದಾರೆ ನಮ್ಮ ಮನೆಗೆ ಅವರು ವೈಯಕ್ತಿಕವಾಗಿ ಅವರು ಯಾವಾಗ ಬಂದರೂ ಸ್ವಾಗತ ಇದೆ ಅವರು ನಿಮ್ಮನ್ನು ಬೈಕೊಂಡು ತಿರುಗಾಡ್ತಾರೆ ನೀವು ಅವರನ್ನು ಹೊಗಳ್ತೀರಿ ಯಾಕೆ ಈ ದ್ವಂದ್ವ ಮೊನ್ನೆ ಮುನ್ನೂರ ಎಂಬತ್ತಾರು ಜನ ಕೆ ಪಿ ಎಸ್ ಸಿ ಅವ್ರದ್ದು ಲಿಸ್ಟನ್ನು ರಾಜ್ಯ ಸರ್ಕಾರದವರು ಕ್ಯಾನ್ಸಲ್ ಮಾಡಲಿಕ್ಕೆ ಹೊರಟಾಗ ನಾನು ಹೇಳಿದೆ ಪ್ರತಿಯೊಂದು ವಿಷಯಕ್ಕೂ ದೇವೇಗೌಡರು ಮತ್ತು ಅವ್ರ ಮನೆಯವರನ್ನು ದೂಷಣೆ ಮಾಡೋದು ಒಳ್ಳೆಯದಲ್ಲ ಈ ಒಂದು ರಾಜ್ಯದಲ್ಲಿ ಈ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಔನ್ನತಿಯ ಹಾದಿ ಹಿಡಿದು ಸುಮಾರು ಇಪ್ಪತ್ತು ವರ್ಷ ಆಗಿದೆ ಈ ಇಪ್ಪತ್ತು ವರ್ಷ ಅವಧಿಯಲ್ಲಿ ದೇವೇಗೌಡರು ಮತ್ತು ಅವರ ದೊಡ್ಡಗೌಡರು ಮತ್ತು ಅವ್ರ ಕುಟುಂಬದವರು ಬರೀ ಮೂವತ್ತಾರು ತಿಂಗಳು ಮಾತ್ರ ಮುಖ್ಯಮಂತ್ರಿಯಾಗಿದ್ದಾರೆ ಉಳಿದವರು ಇದರ ಜವಾಬ್ದಾರಿಯನ್ನು ಹೊರಬೇಕು ಅಂತ ಹೇಳಿದ್ದೀನಿ ಹೊರತು ಪೂರ್ತಿ ಜವಾಬ್ದಾರಿ ಪೂರ್ತಿ ದೋಷವನ್ನು ಅವ್ರ ತಲೆ ಕಟ್ಟೋದು ಸರಿಯಲ್ಲ ಅಂತ ವಾಸ್ತವಿಕವಾಗಿ ವಸ್ತುನಿಷ್ಠವಾಗಿ ಸತ್ಯ ಹೇಳಿದ್ದೀನಿ ಅದನ್ನು ಹೊಗಳದಕ್ಕೆ ಅಂತ ತಿಳ್ಕೊಂಡ್ರೆ ಅದು ನನ್ನ ತಪ್ಪಲ್ಲ ಕಾಂಗ್ರೆಸ್ ಸೇರಬೇಕಾದ್ರೆ ದೆಲ್ಲಿಯಲ್ಲಿ ದೊಡ್ಡ ಹಂಗಾಮ ಮಾಡಿದ್ರಿ ನಾಲ್ಕು ದಿನವೂ ಅಲ್ಲಿರಲಿಲ್ಲ ಯಾಕೆ ನಾನು ಹೇಳಿದ್ದೆಲ್ಲ ನಿಮಗೆ ಈಗಾಗಲೇ ಹೇಳಿದಂತೆ ನಾನು ಭಾಳ ಆಸೆ ಆಕಾಂಕ್ಷೆಗಳೊಂದಿಗೆ ಹೋಗಿದ್ದೆ ನನಗೊಂದು ವೆಹಿಕಲ್ ಬೇಕಾಗಿತ್ತು ನನಗೆ ಒಂದು ಸಂಘಟನೆ ಬೇಕಾಗಿತ್ತು ನನಗೊಂದು ವೇದಿಕೆ ಬೇಕಾಗಿತ್ತು ನನ್ನ ವಿಚಾರಗಳನ್ನು ಪ್ರಚುರಪಡಿಸ್ಲಿಕ್ಕೆ ಇವತ್ತು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಆಗಲಿ ಯಾವುದೇ ಪಕ್ಷದ ಸಿದ್ಧಾಂತದಾಗಲಿ ನಮಗೆ ಭಿನ್ನಾಭಿಪ್ರಾಯ ಇಲ್ಲ ಭಿನ್ನಾಭಿಪ್ರಾಯ ಇರೋದು ಸಂಘಟನೆಯನ್ನು ಯಾವ ರೀತಿ ಅವರು ನಡೆಸ್ತಾ ಇದ್ದಾರೆ ನಿಜವಾದ ಸರಿಯಾದ ರೀತಿಯಲ್ಲಿ ನಡೆಸ್ತಾ ಇದ್ದಾರೋ ಸರಿಯಾದ ವ್ಯಕ್ತಿಗಳಿಗೆ ಅವಕಾಶ ಕೊಡ್ತಾ ಇದ್ದಾರೋ ಅನ್ನೋ ಬಗ್ಗೆ ಇದೆ ಹೊರತು ಇದೇ ರಾಜ್ ದೇಶದಲ್ಲಿರ್ತಕ್ಕಂಥ ಎಲ್ಲ ಪಕ್ಷಗಳ ಸಿದ್ಧಾಂತಗಳ ಬಗ್ಗೆ ಯಾವುದೇ ನನ್ನ ಭಿನ್ನಾಭಿಪ್ರಾಯ ಇಲ್ಲ ನೀವು ವೃತ್ತಿಯಿಂದ ನಿವೃತ್ತಿ ಹೊಂದಿದ ಮೇಲೆ ನಿಮಗೆ ಇನ್ನೊಬ್ಬರಿಗೆ ಮಾಡಲಿಕ್ಕೆ ಆಗ್ತಾ ಇಲ್ಲ ಅದಕ್ಕಾಗಿ ನಿಮಗೆ ರಾಜಕೀಯದಲ್ಲಿ ಉಳಿಲಿಕ್ಕೆ ಇಲ್ಲ ನಾನು ಪ್ರತಿಯೊಬ್ಬ ಚಿಕ್ಕ ಮಗುವಿನಿಂದ ಹಿಡ್ಕೊಂಡು ದೊಡ್ಡವ್ರವರೆಗೆ ಪ್ರತಿಯೊಬ್ಬರಿಗೂ ಗೌರವವನ್ನು ಕೊಡ್ತೀನಿ ನಾನು ನನ್ನ ಜೀವನದಲ್ಲಿ ಚಮಚಾಗಿರಿ ಮಾಡಿಲ್ಲ ಮಾಡೋದಿಲ್ಲ ಈ ಪ್ರವೃತ್ತಿ ನಿಮ್ಮ ರಾಜಕೀಯದ ಹಿನ್ನಡೆಗೆ ಕಾರಣ ಅಂತ ನಿಮ್ಗೆ ಅನಿಸ್ತಾ ಇಲ್ವಾ ಆದರೂ ಚಿಂತೆ ಇಲ್ಲ ನಾನು ಚಮಚಾಗಿರಿ ಮಾಡಲಿಕ್ಕೆ ತಯಾರಿಲ್ಲ ಜನಶಕ್ತಿ ಪಕ್ಷ ಕೆಟ್ಟಿದ್ರಿ ಆ ಪಕ್ಷ ಕೆಡವಿದ ಮೇಲೆ ನಿಮ್ಮ ಬಗ್ಗೆ ಇದ್ದಂಥ ಅಷ್ಟಿಷ್ಟು ವಿಶ್ವಾಸ ಸಹಿತ ಹೊರಟು ಹೋಯಿತು ನೋಡಿ ಒಂದು ವಿಷಯ ಹೇಳ್ತೀನಿ ಕೇಳಿ ನಮ್ಮ ಜನಶಕ್ತಿ ಪಕ್ಷದ ನೋಂದಣಿ ಕಾರ್ಯ ಪ್ರಕ್ರಿಯೆ ಆಗೋಕ್ಕಿಂತ ಮುಂಚೆನೇ ನಾವು ನಿಲ್ಲಿಸಿದ್ದೀವಿ ಯಾಕಂದರೆ ನಾವು ಪರಿಸ್ಥಿತಿ ಲೋಕಸಭಾ ಚುನಾವಣೆಯ ಪರಿಣಾಮ ಬಂದ ಮೇಲೆ ನಾವು ಮಾಡಿರೋ ತಪ್ಪೇನು ನಾವು ಮಾಡಿರೋ ಒಪ್ಪೇನು ನಾವು ಕೋರ್ಸ್ ಕರೆಕ್ಷನ್ ಮಾಡ್ಕೋಬೇಕಾಗುತ್ತಾ ಅಂತಕ್ಕಂಥದ್ರ ಬಗ್ಗೆ ಪರಾಮರ್ಶೆ ಮಾಡಿ ತೀರ್ಮಾನ ಮಾಡಿದ್ದೀವಿ ಕೆಡತಕ್ಕಂಥ ಪ್ರಶ್ನೆ ಇಲ್ಲ ವಿಚಾರಧಾರೆ ಇವತ್ತು ನಮ್ಮ ಜನಶಕ್ತಿಯ ಒಂದು ಪಾಂಪ್ಲೆಟನ್ನು ಮಾಡಿದ್ದೀವಿ ಯಾವತ್ತು ನಾವು ಮಾಡಬೇಕಂತ ಮಾಡಿದ್ದೀವಿ ಅವತ್ತು ಪ್ರೆಸ್ ಕ್ಲಬ್ಬಲ್ಲಿ ಅದನ್ನು ಬಿಡುಗಡೆ ಮಾಡಿದ್ದೀವಿ ನೀವು ಅದನ್ನು ನೋಡಿ ಅದು ಮತ್ತು ಈಗ ಕೇಂದ್ರದಲ್ಲಿರ್ತಕ್ಕಂಥ ಸರ್ಕಾರದ ವಿಚಾರಧಾರೆಯನ್ನು ನೋಡಿ ಎರಡೂ ಒಂದೇ ಇದೆ ಬಿ ಜೆ ಪಿಯಲ್ಲಿ ನೀವು ಎಷ್ಟು ಜನ ಇರ್ತೀರಿ ಎಲ್ಲಿವರೆಗೆ ನನಗೆ ಸರಿ ಅನಿಸುತ್ತೆ ಅಲ್ಲಿವರೆಗೆ ಇರ್ತೀನಿ ಒಂದು ವೇಳೆ ಯಾವುದಾದ್ರೂ ಕಾರಣದಿಂದ ತಪ್ಪು ಬೆಳವಣಿಗೆಗಳು ಅಂದರೆ ನಾನು ತಟಸ್ಥನಾಗಿರ್ತೀನಿ ಇನ್ ಯಾವುದೇ ನಾನು ಬದಲಾವಣೆ ಮಾಡುವ ಉದ್ದೇಶ ಹೊಂದಿಲ್ಲ ಶಂಕರ್ ಮಿದಿರಿ ಅವ್ರ ಜೊತೆ ಇನ್ನೂ ಮಾತನಾಡ್ತಕ್ಕಂಥದ್ದು ಬಹಳ ಇದೆ ಅಲ್ಲಿಯವರೆಗೆ ಒಂದು ಸಣ್ಣ ಬ್ರೇಕ್ ಸರ್ವೀಸಲ್ಲಿ ನೀವು ಮಾಡಿರ್ತಕ್ಕಂಥ ಒಟ್ಟು ಎನ್ಕೌಂಟರ್ಗಳು ಎಷ್ಟು ಅದು ಅವರವರ ಕನ್ಸೆಪ್ಷನ್ ಅವರವರ ಇದು ನಾವೇನು ಹೇಳೋಕ್ಕಾಗಲ್ಲ ಹಾಗಾದ್ರೆ ಅವೆಲ್ಲವೂ ಕಾನೂನು